ನಮಸ್ಕಾರ ಮಿತ್ರರೆ ವಿವೇಕ ವಿಚಾರದ ಐದನೇ ದಿನದಲ್ಲಿ ನಾನಿದ್ದೀನಿ ವಾಸ್ತವವಾಗಿ ನಾವು ಮಾಲೆ ಹಾಕಿ ಐದು ದಿನ ಆಗಲಿಲ್ಲ ಮಧ್ಯ ಎರಡು ದಿನ ನಾನೇ ಲೈವ್ ಬರಲಿಕ್ಕಾಗಲಿಲ್ಲ ಅಷ್ಟೇ ಹೊರಗಡೆ ಇದ್ದಿದ್ದರಿಂದ ಅದನ್ನು ಉಳಿದ್ರೆ ಇವತ್ತು ನಾವು ಐದನೇ ದಿನದಲ್ಲಿದ್ದೀವಿ ನಿನ್ನೆ ನಾನು ಈ ಅನುಕರಣೆಯ ವಿಚಾರವಾಗಿ ಮಾತನಾಡ್ತಿದ್ದೆ ಪಾಶ್ಚಿಮಾತ್ಯರ ಅನುಕರಣೆಯನ್ನ ಮಾಡ್ತಾ ಮಾಡ್ತಾ ಭಾರತ ಪಾ ಪಶ್ಚಿಮದ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಕೇಂದ್ರವೇ ಬೇರೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಉದ್ದಕ್ಕೂ ಹೇಳ್ಕೊಂಡು ಬಂದಿರೋದನ್ನ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೆ ಅಂದಾಗೆ ಇವತ್ತು ಅನೇಕರಿಗೆ ಹೊಸ ವರ್ಷ ಹೊಸ ಕ್ಯಾಲೆಂಡರ್ ಇವತ್ತು ನಮ್ಮ ಮನೆಗೆ ಹೊಸ ಕ್ಯಾಲೆಂಡರ್ ಬರುತ್ತೆ ಯಾಕೆಂದ್ರೆ ಜನವರಿಯಿಂದಲೇ ನಾವು ನಮ್ಮ ವರ್ಷವನ್ನು ಆರಂಭಿಸೋದ್ರಿಂದ ನಮ್ಮ ಎಲ್ಲ ಚಟುವಟಿಕೆಗಳು ಆ ದಿಕ್ಕಲ್ಲೇ ನಡೆಯೋದ್ರಿಂದ ಹೊಸ ಕ್ಯಾಲೆಂಡರ್ ಬದಲಾಗತ್ತೆ ನಿಮ್ಗೆಲ್ರಿಗೂ ಹೊಸ ಕ್ಯಾಲೆಂಡರ್ನ ಶುಭಾಶಯಗಳು ಆದರೆ ಯಾರು ವಿವೇಕಾನಂದರ ಪರಿವಾರ ವಿವೇಕಾನಂದರ ಪರಿವಾರ ಅಂತಂದ್ರೆ ರಾಮಕೃಷ್ಣರು ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೊತೆಗಿದ್ದ ಸೋದರ ಸನ್ಯಾಸಿಗಳು ಅವರ ಗೃಹಿ ಭಕ್ತರು ಇವೆಲ್ಲವನ್ನೂ ಅರಿತಿದ್ದಾರೋ ಅವರಿಗೆ ಇವತ್ತಿನ ದಿನ ಬಹಳ ವಿಶೇಷವಾದ್ದು ಇವತ್ತಿನ ದಿನವನ್ನ ಕಲ್ಪತುರು ದಿವಸ ಅಂತ ಕರೀತಾರೆ ಕಲ್ಪತುರು ದಿವಸದ ವೈಶಿಷ್ಟ್ಯ ಏನ್ ಗೊತ್ತೇನು ವಿವೇಕಾನಂದರ ಗುರುಗಳಾಗಿದ್ದ ಯಾರ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಆ ಎತ್ತರಕ್ಕೆ ಬೆಳೆದ್ರು ಅಂತ ತಾವು ಹೇಳ್ಕೊಳ್ತಾರೋ ಎಲ್ಲಿವರೆಗೂ ಅಂತಂದ್ರೆ ವಿವೇಕಾನಂದರನ್ನ ಪಶ್ಚಿಮದವರು ತುಂಬಾ ಗೌರವಿಸ್ತಾ ಪಶ್ಚಿಮದವರು ಅಪಾರವಾದ ಶ್ರದ್ಧೆಯಿಂದ ಕಾಣ್ತಾ ಇರುವಾಗ ಸ್ವಾಮಿ ವಿವೇಕಾನಂದರು ಗುರುದೇವರ ಕುರಿತಂತೆ ತಮ್ಮ ಗುರುವಿನ ಕುರಿತಂತೆ ಮಾತನಾಡ್ತಾ ಏನ್ ಹೇಳ್ತಾರೆ ಗೊತ್ತೇನು ತನ್ನ ಪಾದ ಧೂಳಿಯಿಂದ ಪಾದ ಧೂಳಿಯ ಒಂದು ಕಣದಿಂದ ಯಾರು ಸಾವಿರ ವಿವೇಕಾನಂದರನ್ನು ಸೃಷ್ಟಿಸಬಲ್ಲರೋ ಅಂಥವರು ನನ್ನ ಗುರು ರಾಮಕೃಷ್ಣ ಅಂತ ವಿವೇಕಾನಂದರು ಹೇಳ್ತಾರೆ ಇವತ್ತು ಆ ರಾಮಕೃಷ್ಣರಿಗೆ ಸಂಬಂಧಿಸಿದಂತ ಒಂದು ವಿಶೇಷವಾದ ದಿನ ಕಲ್ಪತುರು ದಿವಸ ಅಂತ ರಾಮಕೃಷ್ಣರಿಗೆ ತಮ್ಮ ಜೀವಿತಾವಧಿಯ ಕೊನೆಯ ಹಂತದಲ್ಲಿ ಅವ್ರು ಬದುಕಿದೊಂದು ಐವತ್ತು ವರ್ಷ ಅಷ್ಟೇ ಈ ಹೊತ್ತಿನಲ್ಲಿ ಅವರಿಗೆ ಕೊನೆಯ ಹಂತದಲ್ಲಿ ಗಂಟಲ ಕ್ಯಾನ್ಸರ್ ಬಂದ್ಬಿಡತ್ತೆ ಗಂಟಲ ಕ್ಯಾನ್ಸರ್ ಬಂದಾಗ ರಾಮಕೃಷ್ಣರನ್ನ ದಕ್ಷಿಣೇಶ್ವರದ ಹತ್ತಿರದಲ್ಲಿ ಅಥವಾ ಕಲ್ಕತ್ತಾದಲ್ಲಿರುವಂತಹ ಕಾಶಿಪುರ್ ಗಾರ್ಡನ್ ಅಲ್ಲಿ ಉಳಿಸಿರ್ತಾರೆ ಕಾಶಿಪುರ್ ಗಾರ್ಡನ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ರಾಮಕೃಷ್ಣರು ಇರ್ತಾರೆ ಭಕ್ತರೆಲ್ಲ ಬರ್ತಿರ್ತಾರೆ ಶಿಷ್ಯರೆಲ್ಲ ಬಂದು ಹೋಗ್ತಿರ್ತಾರೆ ಶಾರದಾ ಮಾತೆಯವರು ಅದರಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದ್ ಕಡೆ ಇದ್ದು ಅಡುಗೆ ಮಾಡ್ಕೊಂಡು ತಗೊಂಡು ಹೋಗೋದು ಇವೆಲ್ಲ ಕೆಲಸ ಮಾಡ್ತಿರ್ತಾರೆ ಇವತ್ತಿನ ದಿನ ಅವರು ತೀರಿಕೊಳ್ಳುವಂತ ವರ್ಷ ರಾಮಕೃಷ್ಣರು ಇದ್ದಕ್ಕಿದ್ದಂತೆ ಈ ಗ್ರಹ ಸನ್ಯಾಸಿ ಶಿಷ್ಯರು ಯಾರು ಅಕ್ಕಪಕ್ಕದಲ್ಲಿ ಇಲ್ದೆ ಹೋದಾಗ ಏಳ್ಲಿಕ್ಕೂ ಆಗದೇ ಇದ್ದಂತ ರಾಮಕೃಷ್ಣರು ಗಂಟಲ ಕ್ಯಾನ್ಸರ್ನಿಂದ ಮಾತಾಡ್ಲಿಕ್ಕೂ ಆಗದೇ ಇದ್ದಂತ ರಾಮಕೃಷ್ಣರು ಇದ್ದಕ್ಕಿದ್ದಂತೆ ಆ ಮೆಟ್ಟಲುಗಳನ್ನು ಇಳ್ಕೊಂಡು ಬಂದ್ಬಿಡ್ತಾರೆ ಯಾರು ಇಲ್ದೆ ಆಶ್ಚರ್ಯದ ಸಂಗತಿ ಅವರು ಇಳ್ಕೊಂಡು ಬಂದು ಆ ಕಾಶೀಪುರ್ ಗಾರ್ಡನ್ ಒಂದು ಮರದ ಕೆಳಗೆ ಹೋಗಿ ಕೂತ್ ಬಿಡ್ತಾರೆ ಅವ್ರು ಬಂದಿರೋದನ್ನ ನೋಡಿರುವಂಥ ಭಕ್ತರಿಗೆ ಎಷ್ಟು ಆನಂದ ಆಗ್ಬಿಡತ್ತೆ ಅಂತಂದ್ರೆ ಮೇಲೆ ಹೋಗ್ಲಿಕ್ಕೆ ಬಿಡ್ತಿರಲ್ವಲ್ಲ ಮೇಲೆ ನೋಡ್ಲಿಕ್ಕೆ ಆಗ್ತಿರಲ್ಲ ಹಿಂಗಾಗಿ ಎಲ್ಲರೂ ಧಾವಿಸಿ ಬಂದು ನಮಸ್ಕಾರ ಮಾಡುವಾಗ ರಾಮಕೃಷ್ಣರು ಹೇಳ್ತಾರೆ ಇವತ್ತು ನಿಮ್ಗೆ ಏನ್ ಬೇಕೋ ಕೇಳ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಅನೇಕರು ಅನೇಕ ಥರದನ್ನು ಕೇಳ್ಕೊಳ್ತಾರೆ ಕೆಲವರು ಮಗಳ ಮದುವೆ ಆಗಬೇಕು ಅಂತಾನು ಕೆಲವರು ಕೆಲಸ ಬೇಕು ಅಂತಾನು ಮಗ ಏನು ಮಾಡ್ತಾ ಇಲ್ಲ ಅಂತಾನು ಈ ಥರದ್ದೆಲ್ಲ ಕೇಳ್ಕೊಂಡಾಗ ಯಾರ್ಯಾರಿಗೆ ಲೌಕಿಕವಾದ ವಾಂಛೆ ಇದೆಯೋ ಅದನ್ನೂ ಕರುಣಿಸ್ತಾರೆ ಅಲೌಕಿಕವಾದ ಬೇಡಿಕೆ ಇದ್ದವರೂ ಕರುಣಿಸಿಬಿಡ್ತಾರೆ ರಾಮಕೃಷ್ಣರು ಈ ಥರ ಕೇಳಿದ್ದನ್ನೆಲ್ಲ ಕೊಡುವಂಥ ದಿನ ಇವತ್ತಂತೆ ಹೀಗಾಗಿ ಯಾರ್ಯಾರು ವಿವೇಕಾನಂದರ ಭಕ್ತರಿದ್ದಾರೋ ಯಾರ್ಯಾರು ರಾಮಕೃಷ್ಣರ ಭಕ್ತರಿದ್ದಾರೋ ವಿಶೇಷವಾದ ದಿವಸ ಇವತ್ತು ನಾನು ಅವ್ರಿಗೆಲ್ಲರಿಗೂ ಮತ್ತು ಎಲ್ಲರಿಗೂ ಬಹುಶಃ ಅವರಿಗಷ್ಟೇ ಅಲ್ಲದೆ ಯಾರ್ಯಾರು ಇದನ್ನು ಕೇಳ್ತಿದ್ದೀರೋ ಎಲ್ಲರಿಗೂ ಕಲ್ಪತರು ದಿವಸದ ಶುಭಾಶೀರ್ವಾದಗಳನ್ನು ಕೋರ್ತೇನೆ ನಾವೆಲ್ಲರೂ ಭಾರತಕ್ಕೆ ಒಳಿತಾಗಲಿ ಅಂತ ಕೇಳ್ಕೊಳ್ಳೋಣ ನಮಗೋಸ್ಕರ ಏನ್ ಕೇಳ್ಕೊಳ್ತೀವೋ ಅದು ಸಿಗೋದು ತಡವಾಗತ್ತಂತೆ ಇತರರಿಗೆ ಕೇಳ್ಕೊಂಡಾಗ ಬಹಳ ಬೇಗ ಸಿಗತ್ತಂತೆ ಭಾರತಕ್ಕೆ ಒಳಿತಾಗೋದನ್ನ ಕೇಳ್ಕೊಂಡಾಗ ಅದು ಬರೀ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಒಳಿತಾಗತ್ತೆ ಸ್ವಾಮಿ ವಿವೇಕಾನಂದರು ಹೇಳೋ ಪ್ರಕಾರ ಭಾರತದ ಕೇಂದ್ರ ಆಧ್ಯಾತ್ಮವಾಗಿರೋದ್ರಿಂದ ಭಾರತಕ್ಕೆ ಒಳಿತಾಗೋದು ಅಂತಂದ್ರೆ ಕೇಂದ್ರ ವಾಪಸ್ ಆಧ್ಯಾತ್ಮವಾಗೋದು ಹೀಗೆ ಆಧ್ಯಾತ್ಮ ಭಾರತದ ಕೇಂದ್ರ ಮತ್ತೊಮ್ಮೆ ಆಗಿಬಿಟ್ರೆ ಇಡೀ ಜಗತ್ತಿಗೆ ಒಳಿತಾಗತ್ತೆ ಅನ್ನೋ ಕಲ್ಪನೆಯಿಂದ ನಾವೆಲ್ಲರೂ ಆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಅಂತ ಕೇಳಿಕೊಂಡು ನಿಮ್ಗೆಲ್ಲರಿಗೂ ಕಲ್ಪತುರು ದಿವಸದ ಶುಭಾಶಯಗಳನ್ನು ಹೇಳ್ತೇನೆ ಹಾಗಂತ ಇಲ್ಲಿಗೆ ಮುಗಿಯೋದಿಲ್ಲ ಹೇಳಬೇಕಾಗಿರುವ ಕೆಲವು ಸಂಗತಿಗಳಿವೆ ಸ್ವಾಮೀಜಿ ಹೇಳುವಂಥ ಒಂದು ವಿಚಾರವನ್ನ ತುಂಬಾ ಗಂಭೀರವಾದ ವಿಚಾರವನ್ನು ನಾನು ಓದ್ತೇನೆ ಬಹುಶಃ ಅನೇಕರಿಗೆ ಆಶ್ಚರ್ಯವೂ ಅನ್ನಿಸ್ಬೋದಾಗಿರುವಂಥ ಸಂಗತಿ ಸ್ವಾಮಿ ವಿವೇಕಾನಂದರು ಅವರ ದೃಷ್ಟಿ ಇತ್ತಲ್ಲ ಬಹಳ ಮುಚ್ಚಳವಾದ್ದು ಒಂದು ಕಡೆ ಅವ್ರು ಹೇಳ್ತಾರೆ ನಮ್ಮ ಆದರ್ಶ ಬ್ರಾಹ್ಮಣತ್ವ ನಮ್ಮ ಪೂರ್ವಜರ ಕಣ್ಣಲ್ಲಿ ಬ್ರಾಹ್ಮಣನೇ ಮಾನವ ಜಾತಿಯ ಆದರ್ಶ ನಮ್ಮೆಲ್ಲ ಗ್ರಂಥಗಳಲ್ಲಿ ಎದ್ದು ಕಾಣುವುದು ಇದೇ ಬ್ರಾಹ್ಮಣತ್ವದ ಆದರ್ಶವೇ ಸ್ವಾಮೀಜಿ ಹೇಳ್ತಾರೆ ಬ್ರಾಹ್ಮಣತ್ವವೇ ನಮ್ಮೆಲ್ಲ ಪೂರ್ವಜರ ದೃಷ್ಟಿಯಲ್ಲಿ ಆದರ್ಶ ಅಂತ ಬ್ರಾಹ್ಮಣತ್ವ ಏನು ಅನ್ನೋ ಪ್ರಶ್ನೆ ಅದು ಬೇರೆ ಅದಕ್ಕೆ ವಿದುರ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾನೆ ಯುದ್ಧ ಮಾಡದ ರಾಜ ಚೆನ್ನಾಗಿದೆ ಕೇಳಿ ಯುದ್ಧ ಮಾಡದ ರಾಜ ಹಾಗೆ ಓಡಾಡದ ಬ್ರಾಹ್ಮಣ ಇವರಿಬ್ಬರು ಈ ಹುತ್ತದೊಳಗೆ ಅಡಗಿ ಹೋಗಿರುವ ಹಾವಿನಂತೆ ಅಂತ ಉಪಯೋಗಕ್ಕೆ ಬಾರದ ಇರುವರು ಅಂತ ವಿದುರ ಹೇಳ್ತಾನೆ ನೀವು ಬ್ರಾಹ್ಮಣತ್ವ ಅನ್ನು ಆ ಕಲ್ಪನೆಯನ್ನು ವಿಸ್ತಾರಗೊಳಿಸಿಕೊಂಡು ನೋಡೋದಾದ್ರೆ ಬ್ರಾಹ್ಮಣತ್ವವೇ ನಮ್ಮ ಪೂರ್ವಜರ ಕಣ್ಣಲ್ಲಿ ಆದರ್ಶ ಯುರೋಪಿನ ಕಾರ್ಡಿನಲ್ ಥರದವರು ಈ ಈ ಹೈರಾರ್ಕಿಯಲ್ಲಿ ನಮ್ಮ ಚರ್ಚ್ ನಲ್ಲಿ ಅತ್ಯಂತ ಎತ್ತರದ ಒಂದು ಸ್ಥಾನಕ್ಕೆ ಬರುವಂಥ ಕಾರ್ಡಿನಲ್ಗಳು ಯುರೋಪಿನ ಕಾರ್ಡಿನಲ್ ಅಂತವರು ಕೂಡ ತಮ್ಮ ಜನ್ಮವು ದೊಡ್ಡವರ ಕುಲದಲ್ಲಿ ಆಗಿದೆ ಎಂದು ಸಿದ್ಧಪಡಿಸಲು ಒದ್ದಾಡ್ತಾರೆ ಲಕ್ಷಾಂತರ ರೂಪಾಯಿ ಚಲ್ತಾರೆ ಮತ್ತು ತಮ್ಮ ಕುಲ ಸಂಬಂಧವನ್ನು ಯಾವನಾದರೊಬ್ಬ ಅತ್ಯಾಚಾರಿ ಡಕಾಯಿತನಿಗೆ ಜೋಡಿಸಿಕೊಂಡ ಹೊರತು ಅವರ ಜೀವಕ್ಕೆ ಸಮಾಧಾನವಿಲ್ಲ ಅಂತಾರೆ ಈ ಕಾರ್ಡಿನಲ್ ತಾವು ಇಂಥ ಕುಲದಿಂದ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಒದ್ದಾಡ್ತಾರೆ ಅಂತ ಯಾವ ಕುಲ ಅವರದ್ದು ಎಟ್ ಸ್ವಾಮೀಜಿ ಎಷ್ಟು ಸೂಕ್ಷ್ಮವಾಗಿ ಯಾವ ತರ ಚೂಟ್ತಾರೆ ಅಂತಂದ್ರೆ ಆ ಕಾರ್ಡಿನಲ್ಗಳು ಚರ್ಚ್ ಪ್ರಮುಖರು ತಮ್ಮ ಸಂಬಂಧವನ್ನ ಯಾವ್ದಾದ್ರೂ ಪೂರ್ವಜ ಡಕಾಯಿತನೊಂದಿಗೆ ಹೋಲಿಸ್ಕೊಳ್ತಾರೆ ಅಂತ ಯಾಕೆ ಗೊತ್ತೇನು ಅಮೇರಿಕಾ ಯುರೋಪ್ನಲ್ಲಿ ನಿಮ್ಮ ಪೂರ್ವಜರು ಯಾರು ಅಂತ ಕೇಳಿದ್ರೆ ಡಕಾಯಿತರು ಅಂತ ಇನ್ನೇನು ಹೇಳಬೇಕು ಜಗತ್ತನ್ನೆಲ್ಲ ಲೂಟಿ ಮಾಡಿದ ಜನ ಏನು ಅವರು ಜಗತ್ತನ್ನ ಜನರನ್ನೆಲ್ಲ ಕೊಂದು ಬದುಕಿದಂಥ ಜನ ಅವರು ಹೀಗಾಗಿ ತಮ್ಮನ್ನ ಅಂಥವ್ರ ಜೊತೆ ಹೋಲಿಸ್ಕೊಳ್ಳಿಕ್ಕೆ ಅವರು ಹೆಮ್ಮೆ ಪಡ್ತಾರೆ ಲಕ್ಷಾಂತರ ರೂಪಾಯಿ ಅದಕ್ಕೋಸ್ಕರ ಖರ್ಚು ಮಾಡ್ತಾರೆ ಅಂತ ತನ್ನ ಜಹಗೀರಿಯ ಗುಡ್ಡವೊಂದರ ಮೇಲೆ ಕುಳಿತು ಸಂಧಿ ಸಿಕ್ಕಾಗಲೆಲ್ಲ ದಾರಿ ಹೋಕರ ಮೇಲೆ ಬಿದ್ದು ಅವರನ್ನು ಸುಲಿಯುವುದೇ ಅವರ ಆ ಮಹಾನ್ ಪೂರ್ವಜರ ದಂಧೆ ಅಂಥವರ ಕುಲದವರು ತಾವೆಂದು ಹೇಳಿಕೊಳ್ಳದೆ ಅಲ್ಲಿನ ಧರ್ಮಾಚಾರ್ಯರಿಗೆ ಶಾಂತಿಯೇ ಇಲ್ಲ ಸ್ವಾಮೀಜಿ ಕ್ಲಿಯರ್ ಮಾಡ್ತಾರೆ ಆದರೆ ಮುಂದೇನು ಹೇಳ್ತಾರೆ ಗೊತ್ತಾ ಆದರೆ ಇಲ್ಲಿ ಅರಣ್ಯದಲ್ಲಿ ಕಂದ ಮೂಲಾದಿ ತಿನ್ನುತ್ತಾ ವೇದಾಧ್ಯಯನದಲ್ಲಿ ತನ್ಮಯನಾದ ಯಾವನಾದರೊಬ್ಬ ಅರ್ಧ ನಗ್ನ ಋಷಿಯ ಗೋತ್ರದವನು ತಾನೆಂದು ಹೇಳಿಕೊಳ್ಳಲು ಇಲ್ಲಿನ ದೊಡ್ಡ ದೊಡ್ಡ ರಾಜಮಹಾರಾಜರಿಗೂ ಸಹ ಅದೆಷ್ಟು ಅಭಿಮಾನ ಯಾವನಾದರೊಬ್ಬ ಋಷಿಯ ವಂಶಜನಾದಾಗಲೇ ನೀನೊಬ್ಬ ಉಚ್ಚ ಕುಲಸ್ಥ ಅನ್ಯಥಾ ಇಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಿನ್ನ ಕುಲ ಯಾವುದು ನಿನ್ನ ಗೋತ್ರ ಯಾವುದು ಅಂತ ಕೇಳಿದಾಗ ನಾವು ಹೇಳ್ತೀವಲ್ಲ ಕೆಲವರು ವಿಶ್ವಾಮಿತ್ರ ಅಂತ ಹೇಳ್ಬೋದು ಕೆಲವರು ಭಾರದ್ವಾಜ ಅಂತ ಹೇಳ್ಬೋದು ಕೆಲವರು ವಸಿಷ್ಠ ಅಂತ ಹೇಳ್ಬೋದು ಕೆಲವರು ಶ್ರೀವತ್ಸ ಗೋತ್ರದವರು ಅಂತ ಹೇಳ್ಬೋದು ಯಾರ್ಯಾರು ಏನೇನು ಗೋತ್ರ ಹೇಳ್ತಾರಲ್ಲ ಆ ಗೋತ್ರ ಹೇಳಿದ್ದು ಅದೊಬ್ಬ ಋಷಿ ಹೆಸರು ಆ ಋಷಿಯಾದ್ರೂ ಯಾರು ತುಂಬಾ ಸಿರಿವಂತನ ಆ ಋಷಿಯಾದ್ರೂ ಯಾರು ಇಡೀ ಜಗತ್ತನ್ನ ಆಳಿದವನ ಏನೂ ಅಲ್ಲ ಎಲ್ಲವನ್ನು ಬಿಟ್ಟು ಕಾಡಿನಲ್ಲಿ ಕುಳಿತುಕೊಂಡು ತಿನ್ಲಿಕ್ಕೆ ಒಂದು ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಮೈ ಮೇಲೆ ಬಟ್ಟೆಯನ್ನು ಸರಿ ಹಾಕೊಳ್ಳದೆ ಇದ್ದಂಥ ವ್ಯಕ್ತಿಯ ಗೋತ್ರದವನು ನಾನು ಅವನ ಕುಲದವನು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಹೆಣಗಾಡ್ತೀವಲ್ಲ ಎಲ್ಲಾದರೂ ಯಾರಾದರೂ ನಿನ್ನ ಗೋತ್ರ ಯಾವುದು ಅಂತ ಕೇಳಿದಾಗ ಯೋಚನೆ ಮಾಡಿ ಒಬ್ಬ ಒಬ್ಬ ಕೈಲಾಗದ ಕೈಲಾಗದ ಅನ್ನೋಕ್ಕಿಂತ ಜೇಬಲ್ ದುಡ್ಡಿಲ್ಲದ ಒಬ್ಬ ವ್ಯಕ್ತಿ ಅವನ ಪೀಳಿಗೆಯನ್ನು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ಬೇಕಾ ಯಾರಿಗಾದರೂ ಆದರೆ ಭಾರತೀಯರು ಹೆಮ್ಮೆ ಪಡ್ತಾರೆ ಆದರೆ ಯುರೋಪಿಯನ್ರು ಹಾಗಲ್ಲ ಒಬ್ಬ ದರೋಡೆಕೋರನ ಕುಲಕ್ಕೆ ಸೇರಿದವನು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ ಅಂತ ಸ್ವಾಮೀಜಿ ಹೇಳ್ತಾರೆ ಮುಂದುವರೆದ ಸ್ವಾಮೀಜಿ ಹೇಳ್ತಾರೆ ಈ ರೀತಿ ನಮ್ಮಲ್ಲಿ ಕುಲದ ಕಲ್ಪನೆ ಉಳಿದವರದಕ್ಕಿಂತ ತೀರಾ ಭಿನ್ನವಾಗಿದೆ ಆಧ್ಯಾತ್ಮಿಕ ಸಾಧನೆ ಮಾಡುವ ವಿರಕ್ತ ಬ್ರಾಹ್ಮಣನೇ ನಮ್ಮ ಆದರ್ಶ ಬ್ರಾಹ್ಮಣತೆಯ ಆದರ್ಶ ಎಂದು ಯಾವುದಕ್ಕೆ ನಾನೆನ್ನುತ್ತೇನೆ ಎಲ್ಲಿ ಐಹಿಕತೆಯ ಸ್ಪರ್ಶವೂ ಇಲ್ಲವೋ ಎಲ್ಲಿ ನಿಜವಾದ ಜ್ಞಾನವೇ ಮೈಮೆತ್ತಿದೆಯೋ ಅಂತಹ ಪೂರ್ಣ ಬ್ರಾಹ್ಮಣತ್ವ ಅದು ಸಮಸ್ತ ಹಿಂದೂ ಕುಲದ ಆದರ್ಶವೇ ಅದು ಅಂತ ಎಲ್ಲಿ ಐಹಿಕತೆಯ ಸ್ಪರ್ಶವೇ ಇಲ್ಲವೋ ಅಂತ ಐಹಿಕತೆ ಅಂತಂದರೆ ಈ ಲೌಕಿಕ ವಾಂಚೆಯೇ ಇಲ್ಲವೋ ಅಂತ ಲೌಕಿಕ ಅನ್ನೋದು ಅನ್ನೋದೇನು ಯಾವುದಕ್ಕೆ ಗೊತ್ತೇನು ನಾನು ಕೀರ್ತಿವಂತನಾಗಬೇಕು ನಾನು ಹಣವಂತನಾಗಬೇಕು ನಾನು ಎಲ್ಲರನ್ನು ಆಳಬೇಕು ನನ್ನ ಮಾತನ್ನು ಎಲ್ಲರೂ ಕೇಳುವಂತಾಗಬೇಕು ಎಲ್ಲರನ್ನು ನಡೆಯಲಿ ಕೂತ್ ಈ ಥರದ ಐಹಿಕವಾದ ಭಾವನೆಗಳಿಂದ ಮುಕ್ತವಾದಂಥ ಅಲೌಕಿಕವಾದ ಚಿಂತನೆಗಳಲ್ಲಿ ಯಾರಿಗೆ ಕೂಡಿರ್ತಾನೋ ಅಂಥವನು ನಿಜವಾದ ಬ್ರಾಹ್ಮಣ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದು ಪೂರ್ಣ ಬ್ರಾಹ್ಮಣತ್ವ ಅಂತಾರೆ ಸಮಸ್ತ ಹಿಂದೂ ಕುಲದ ಆದರ್ಶ ಅದು ಅಂತಾರೆ ಅಂಥ ಬ್ರಾಹ್ಮಣನಿಗೆ ಇದು ಬಹಳ ಚೆನ್ನಾಗಿದೆ ಅಂಥ ಬ್ರಾಹ್ಮಣನಿಗೆ ಯಾವ ಕಾನೂನು ಅನ್ವಯಿಸೋದು ಅವನಿಗೆ ಯಾವುದೇ ಕಾಯ್ದೆ ಕಾನೂನು ಇಲ್ಲ ಯಾವ ರಾಜನ ಅಂಕೆಯೂ ಅವನ ಮೇಲೆ ನಡೆಯದು ಅವನಿಗೆ ಘಾಸಿ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಈ ಶಾಸ್ತ್ರ ವಚನವನ್ನು ನೀನು ಕೇಳಿರಬೇಕಲ್ಲ ಈ ಮಾತು ಅಕ್ಷರಶಃ ಸತ್ಯ ನಮ್ಮ ಹಿತಶತ್ರುಗಳು ಶುದ್ಧ ಅಜ್ಞಾನಿ ಮೂಢರು ಅದಕ್ಕೆ ಹಚ್ಚಿರುವ ಅರ್ಥಕ್ಕೆ ಮನಗೊಡಬೇಡ ವೇದಾಂತದಲ್ಲಿನ ಅದರ ಶುದ್ಧವಾದ ಸತ್ಯವಾದ ಕಲ್ಪನೆ ಏನೆಂದು ಕಂಡುಕೋ ಅಂತ ಏನು ಅದ್ಭುತವಾಗಿದೆ ಮಿತ್ರ ಇದಕ್ಕಿಂತ ಆಚೆ ಮತ್ತೇನು ಓದ್ಲಿಕ್ಕೆ ಇವತ್ತು ನನಗೆ ಅನ್ನಿಸ್ತಿಲ್ಲ ಆದರೆ ಇಷ್ಟೊಂದು ನಿಮ್ಮ ಜೊತೆ ಹಂಚ್ಕೋಬೇಕು ಯಾರು ಅಂತ ಬ್ರಾಹ್ಮಣನಿದ್ದಾನೋ ಅವನಿಗೆ ಕಾಯ್ದೆ ಕಾನೂನು ಅನ್ವಯಿಸೋದಿಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಒಂಥರ ಗೊಂದಲಕಾರಿಯಾಗಿದೆ ಅಂತ ಯಾವ ಬ್ರಾಹ್ಮಣ ತಾನು ಪೂರ್ಣ ಪ್ರಮಾಣದ ಈ ಐಹಿಕವಾದ ಈ ಲೌಕಿಕವಾದ ಚಿಂತನೆಗಳಿಂದ ಮುಕ್ತವಾಗಿದ್ದಾನೋ ಅವನಿಗೆ ಲೌಕಿಕವಾದ ನಿಯಮಗಳು ಅನ್ವಯಿಸೋದಿಲ್ಲ ಅನ್ನೋದು ಅದರ ಅರ್ಥ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಯಾರು ನಿಜವಾದ ಋಷಿ ಇದ್ದಾನೋ ಯಾರು ನಿಜವಾದ ಬ್ರಾಹ್ಮಣನಿದ್ದಾನೋ ಅವನು ಇವುಗಳಿಂದ ಬಾಧಿಸಲ್ಪಡೋದಿಲ್ಲ ಅಷ್ಟೇ ಬಹಳ ಸಿಂಪಲ್ ಆಗಿ ಅಂದರೆ ಅಂದ್ರೆ ಒಂದು ಒಂದು ಸುಂದರವಾದ ಘಟನೆ ನಾನು ಬಹಳ ಬಾರಿ ಉಲ್ಲೇಖ ಮಾಡ್ತಿರ್ತೀನಿ ಓಶೋ ತಮ್ಮ ಕೃತಿಯಲ್ಲೂ ಇದನ್ನ ಹೇಳ್ತಾರೆ ವಿವೇಕಾನಂದರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅಲೆಕ್ಸಾಂಡರ್ ತನ್ನ ಗುರುಗಳು ಅಂತ ಒಬ್ಬ ಋಷಿಯನ್ನು ಭಾರತದಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನಂತೆ ಆ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ನದಿ ತೀರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಆ ಋಷಿಗಳನ್ನ ನೋಡಿದ ಅಲೆಕ್ಸಾಂಡರ್ ಅವ್ರಿಗೆ ಹೇಳಿದಂತೆ ನನ್ನ ಜೊತೆ ಕೂಡ್ಲೆ ಬರಬೇಕು ಅಂತ ಅಲೆಕ್ಸಾಂಡರ್ಗೆ ಪಿತ್ತ ನೆತ್ತಿಗೇರಿದೆ ನಾನು ಜಗತ್ತನ್ನ ಆಳುವವನು ಭಾರತದ ಋಷಿ ಒಬ್ಬ ಭಿಕಾರಿ ನಾನು ತಕ್ಷಣ ಇವನು ಬರಬೇಕು ಅಂತ ಅಲೆಕ್ಸಾಂಡರ್ನ ಮನಸ್ಸಿನಲ್ಲಿ ಅದ್ರ ಋಷಿ ಹೇಳಿದ್ರಂತೆ ನಾನು ಬರ್ಲಿಕ್ಕೆ ಆಗೋದಿಲ್ಲ ನನ್ನ ಸಾಧನೆಯಲ್ಲಿ ನಾನು ಇದ್ದೀನಿ ಅಂತ ತಕ್ಷಣ ಅಲೆಕ್ಸಾಂಡರ್ ಹೇಳಿದ ನಿನ್ನ ತಲೆಯನ್ನ ಕಡಿತೀನಿ ಅಂತ ಇದು ಕಾನೂನು ರಾಜನ ಆಜ್ಞೆಯನ್ನು ಮೀರಿದ್ರೆ ತಲೆ ಕಡಿಯಲಾಗತ್ತೆ ಅಂತ ಯಾವಾಗ ಆಜ್ಞೆಯ ಚೌಕಟ್ಟು ಬಂತೋ ಅಲ್ಲಿದ್ದ ಋಷಿ ಹೇಳಿದರಂತೆ ಬಹಳ ಒಳ್ಳೆಯದು ನನ್ನ ತಲೆಯನ್ನ ಕಡಿ ಇದುವರೆಗೂ ನನ್ನ ತಲೆ ಕಡಿದು ಬೀಳೋದನ್ನು ನಾನು ನೋಡ್ಲಿಲ್ಲ ದಯಮಾಡಿ ಹಾಗೊಂದು ಮಾಡು ಅಂತ ಅವನು ಹೇಳಿದ ತಕ್ಷಣ ಅಲೆಕ್ಸಾಂಡರ್ಗೆ ತಲೆ ಬಿಡ ಅರ್ಥ ಆಗಲಿಲ್ಲ ಅಂತ ಓಶೋ ಹೇಳ್ತಾರೆ ಆನಂತರ ಅಲೆಕ್ಸಾಂಡರ್ ಅವನಿಗೆ ಕೇಳಿದಂತೆ ನೀನಿಷ್ಟು ಆನಂದವಾಗಿ ಹೇಗಿದ್ದೀಯಾ ಅಂತಂದರೆ ಆ ಋಷಿಗಳು ಹೇಳಿದಂತೆ ಎಲ್ಲವನ್ನು ಬಿಟ್ಟಿರೋದ್ರಿಂದಲೇ ಆನಂದವಾಗಿದ್ದೀನಿ ನೀನು ಎಲ್ಲವನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಪಡೋದ್ರಿಂದಲೇ ಹಗಲು ರಾತ್ರಿ ದುಃಖದಲ್ಲಿದ್ದೀಯಾ ಅಂತ ಎಲ್ಲವನ್ನೂ ಬಿಟ್ಟವನಿಗೆ ಈ ಸಾವು ನೋವುಗಳ ದುಃಖವೂ ಇಲ್ಲದೆ ಇರೋದ್ರಿಂದ ಆತ ಮೀರಿದ್ದಾನೆ ಹೀಗಾಗಿ ಅವನಿಗೆ ಯಾವುದೇ ಕಾಯ್ದೆ ಕಾನೂನುಗಳು ತಟ್ಟೋದಿಲ್ಲ ಅಂತ ನಾವೇನು ಹೇಳ್ತೀವಲ್ಲ ನಮ್ಮ ಋಷಿ ಮುನಿಗಳು ಅಥವಾ ನಮ್ಮ ಶಾಸ್ತ್ರಗಳು ಹೇಳ್ತಾವಲ್ಲ ಅಕ್ಷರಶಃ ಸತ್ಯ ಅಂತಾರೆ ಆ ಬ್ರಾಹ್ಮಣತ್ವ ಭಾರತದ ಆದರ್ಶ ಆ ಋಷಿತ್ವ ಭಾರತದ ಆದರ್ಶ ನಾವು ಅಂಥವರ ಪೂರ್ವಜರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು ಅಂತ ಸ್ವಾಮಿ ಪಡ್ತೀವಿ ಅಂತ ಸ್ವಾಮೀಜಿ ಹೇಳ್ತಾರೆ ನಮಗೂ ಆ ಹೆಮ್ಮೆ ಇರಬೇಕಲ್ಲ ಮಿತ್ರ ಇವತ್ತು ಕಲ್ಪತರು ದಿವಸ ಯಾರ ಪರಂಪರೆಯವರು ನಾವು ಅಂತ ಕೇಳ್ಕೊಳ್ಳುವಾಗ ಈ ದೇಶದ ಋಷಿಮನೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳೋಣ ಈ ದೇಶದಲ್ಲಿ ಯಾರೇ ಇರಲಿ ಯಾರೇ ಭಾರತೀಯರು ಇರಲಿ ಅವ್ರು ಹಿಂದೂ ಇರಲಿ ಅವರು ಮುಸ್ಲಿಮ್ ಇರಲಿ ಅವರು ಕ್ರಿಶ್ಚಿಯನ್ ಇರಲಿ ಬೌದ್ಧ ಸಿಕ್ಕ ಪಾರ್ಸಿ ಯಾರೇ ಇದ್ದರೂ ಕೂಡ ಅವರ ಪೂರ್ವಜರು ಅನ್ನೋದನ್ನು ಮರಿಬೇಡಿ ಅಂತ ಮಧ್ಯದಲ್ಲೆಲ್ಲೋ ನಾವು ಸ್ವಲ್ಪ ದಾರಿ ಬದಲಾಯಿಸಿದ್ದೀವಿ ಎಂದು ಮಾತ್ರಕ್ಕೆ ನಮ್ಮ ಪೂರ್ವಜರು ಬದಲಾಗೋದಿಲ್ಲ ಯೋಚನೆ ಮಾಡಿ ಈ ಮನೆಯಲ್ಲಿ ನಾವೊಂದು ನಮ್ಮ ಪರಿವಾರದಲ್ಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಜೊತೆಯಲ್ಲಿರ್ತೀವಿ ಮಧ್ಯದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋದರೆ ತಾತನ ಹೆಸರು ಬದಲಾಗುತ್ತೆನು ಮನೆ ಬೇರೆ ಆಗಿರಬಹುದಷ್ಟೇ ತಾತನ ಹೆಸರು ಬದಲಾಗೋದಿಲ್ಲ ನಮ್ಮ ಪೂರ್ವಜರು ಅವರೇ ಅನ್ನೋದನ್ನ ಯಾವತ್ತೂ ಮರೆಯುವಂತಿಲ್ಲ ಸ್ವಾಮೀಜಿ ಬಹಳ ಸುಂದರವಾಗಿ ಈ ಕೃತಿಯಲ್ಲಿ ಏಕನಾಥ ನಾನಡಿಯವರು ಸ್ವಾಮೀಜಿಯವರ ಮಾತುಗಳನ್ನು ಸಂಕಲಿಸಿದ್ದಾರೆ ಈ ವಿಚಾರದೊಂದಿಗೆ ಇಂದಿನ ವಿಚಾರಧಾರೆಯನ್ನು ಮುಕ್ತಗೊಳಿಸ್ ಮುಕ್ತಾಯಗೊಳಿಸೋಣ ನಾಳೆ ನಾನು ಸ್ವಾಮೀಜಿ ಕ್ರೈಸ್ತ ಪಾದ್ರಿಗಳನ್ನು ಯಾರ್ಯಾರು ಈ ತಪ್ಪು ಕಲ್ಪನೆಗಳನ್ನು ನಮ್ಮಲ್ಲಿ ತುಂಬಿದ್ರಲ್ಲ ಅವರನ್ನು ಹೇಗೆ ಝಾಡಿಸ್ತಾರೆ ಅನ್ನೋದನ್ನ ಎದುರಿಗೆ ತೊಗೊಂಡು ಬರ್ತೀನಿ ನಾಳೆ ಮತ್ತೊಂದು ವಿಚಾರಧಾರೆಗೆ ಅಣಿಯಾಗೋಣ ನಮಸ್ಕಾರ ಒಂದೇ ಮಾತ್ರ ಜೈ